कार्यक्रम मोदी कोट्ट भरोसे अतीवी क हत्तु साविरद एंटुनूर अरवत्मूरु कोटि योजने के मोदी चालने हिंदुळिद जिल्ले एंब हणेपट्टि कित्तोगेद मोदी यादगिरी अभिवृद्धि पर्व के नांदि हाडिद पीएं कालज्ञानिय नाडिनल्लि ई अपरूपद क्षण के यादगिरी रायचूरु विजयपुर जिले असंख्यात जनरु साक्षियादरु ಜಿಲ್ಲೆಯಾದ ನಂತರ ಈ ರೀತಿಯ ಬೃಹತ್ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿರೋದು ಇದೇ ಮೊದಲು 4699 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾರಾಯಣಪುರ ಎಡದಂಡೆ ಕಾಲುವೆಯ ವಿಸ್ತರಣೆ ಪುನಶ್ಚೇತನ ಹಾಗೂ ಆಧುನೀಕರಣ ಯೋಜನೆಯನ್ನು ಲೋಕಾರ್ಪಣೆಗೊಳಿಸಿದರು ಪ್ರಧಾನಿ ಮೋದಿ ನಾರಾಯಣಪುರ ಎಡದಂಡೆ ಕಾಲುವೆ ಜಾಗದಲ್ಲಿ ರೈತರಿಗೆ ನೀರನ್ನ ಬೇಡಿಕೆಯ ಅನುಸಾರವಾಗಿ ಸಮಾನಾಂತರವಾಗಿ ಹಂಚಿಕೆ ಮಾಡಿ ನೀರಾವರಿ ಸೌಲಭ್ಯ ವಂಚಿತ ಪ್ರದೇಶಕ್ಕೆ ನೀರನ್ನ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ನಾರಾಯಣಪುರ ಎಡದಂಡೆ ಕಾಲುವೆಯು 10,000 ಕ್ಯೂಸೆಕ್ ಹರಿವಿನ ಸಾಮರ್ಥ್ಯವನ್ನು ಹೊಂದಿದ್ದು ಉತ್ತರ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಾಗಿರುವ ವಿಜಯಪುರ ಕಲಬುರಗಿ ಹಾಗೂ ಯಾದಗಿರಿಗೆ 4.50 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಹುಣಸಗಿ ಶಾಖಾ ಕಾಲುವೆ ಶಹಾಪುರ ಶಾಖಾ ಕಾಲುವೆ ಹಾಗೂ ಇಂಡಿ ಏತ ನೀರಾವರಿ ಕಾಲುವೆಗಳ ಮುಖಾಂತರ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಹಜಾರು ಕರೋಡ್ ರೂಪಾಯಿಗೆ ಪ್ರಾಜೆಕ್ಟ್ಸ್ ಆಪ್ಕೋ ಸೌಂಪನೆ ಔರ್ ನಯೆ ಪ್ರಾಜೆಕ್ಟ್ಸ್ ಕಿ ಶುರುವಾತ್ ಕರ್ನೆ ಆಯಾ ಹೂ ಅಭಿ ಯಹಾಂ ಪಾನಿ ಔರ್ ಸಡಕ್ ಸೆ ಜುಡೆ ಬಹುತ್ ಬಡೆ ಪ್ರಾಜೆಕ್ಟ್ಸ್ ಕಾ ಶಿಲಾನ್ಯಾಸ್ ಔರ್ ಲೋಕಾರ್ಪಣ ಹುವಾ ಹೈ नारायणपुर लेप बैंक कैनाल के विस्तार और आधुनिकीकरण से यादगीर कलबुर्गी और विजयपुर जिले के लाखों किसानों को सीधा सीधा लाभ होने वाला है इन नारायणपुर यड़दंडे मुख्य कालवे पुनश्चेतन हुणसगी शहापुर मुळबाड इंडी हागू ಜೀವರ್ಗಿ ಶಾಖಾ ಕಾಲುವೆಗಳ ಪುನಶ್ಚೇತನ ವಿತರಣಾ ಕಾಲುವೆ ಲ್ಯಾಟರಲ್ ಹಾಗೂ ಉಪ ಕಾಲುವೆಗಳ ಪುನಶ್ಚೇತನ ಕಾಮಗಾರಿಗಳನ್ನು ಈ ಯೋಜನೆಯ ಅಡಿಯಲ್ಲಿ ಕೈಗೊಂಡಿದ್ದು ಹೆಡ್ ರೆಗ್ಯುಲೇಟರ್ ಕ್ರಾಸ್ ರೆಗ್ಯುಲೇಟರ್ ಡಿಸ್ಟ್ರಿಬ್ಯೂಟರಿ ಲ್ಯಾಟರಲ್ ಹಾಗೂ ಉಪ ಕಾಲುವೆಗಳಿಗೆ ಸ್ಕಾಡಾ ಆಧಾರಿತ ಸ್ವಯಂಚಾಲಿತ ಗೇಟ್ಗಳನ್ನು ಅಳವಡಿಸಲಾಗಿದೆ ಈ ಯೋಜನೆಯಿಂದ ಕಾಲುವೆ ಜಾಲದಡಿ ಬರುವ ರೈತರಿಗೆ ನ್ಯಾಯಯುತವಾಗಿ ಸಮಾನಾಂತರವಾಗಿ ಹಾಗೂ ಪರಿಣಾಮಕಾರಿಯಾಗಿ ನೀರಿನ ವಿತರಣೆ ಮಾಡಲಾಗುತ್ತೆ ಅಂತ ಪ್ರಧಾನಿ ಮೋದಿ ತಿಳಿಸಿದರು नदियों को जोड़कर सूखा प्रभावित क्षेत्रों तक पानी पहुंचाया जा रहा है नारायणपुरा लेप बैंक कैनल सिस्टम का विकास और विस्तार भी इसी नीति का हिस्सा है अब जो नया सिस्टम बना है जो नई तकनीक इसमें जोड़ी गई है इससे 4.5 लाख हेक्टर भूमि सिंचाई के दायरे में आएगी अब कैनाल के आखिरी छोर तक भी पर्याप्त पानी पर्याप्त समय के लिए आ पाएगा ಅಲ್ಲದೆ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 2,004 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನಾ ಕಾಮಗಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆ ನೀಡಿದರು ಈ ಯೋಜನೆಯ ಅಡಿಯಲ್ಲಿ 117 ಎಂಎಲ್ಡಿ ಸಾಮರ್ಥ್ಯದ ಜಲ ಶುದ್ಧೀಕರಣ ಘಟಕವನ್ನು ನಿರ್ಮಿಸಲಾಗುತ್ತೆ ನಾರಾಯಣಪುರ ಅಣೆಕಟ್ಟೆಯಿಂದ 15.84 ಲಕ್ಷ ಜನರಿಗೆ ಶುದ್ಧೀಕರಿಸಿದ ನೀರನ್ನು ಒದಗಿಸುವ ಉದ್ದೇಶ ಹೊಂದಲಾಗಿದೆ ಅಂತ ಪ್ರಧಾನಿ ಮೋದಿ ತಿಳಿಸಿದರು ಯಾದಗಿರಿ ವಿಲೇಜ್ ಮಲ್ಟಿ ವಾಟರ್ ಸಪ್ಲೈ ಸ್ಕೀಮ್ ಸೆ ಬಿ जिले के लाखों परिवारों को पीने का साफ पानी मिलने वाला है यादगिरि में घर घर नल से जल पहुंचाने के लक्ष्य को और गति मिलेगी जल जीवन मिशन का एक और लाभ मैं आपके सामने रखना चाहता हूं एक स्टडी में सामने आया है कि भारत के जल जीवन मिशन की वजह से हर साल
1.25 लाख से अधिक बच्चों का जीवन हम बचा पाएंगे। यादगिरि ಜಿಲ್ಲೆಯಲ್ಲಿ ಒಟ್ಟು 65 ಕಿಲೋಮೀಟರ್ ಉದ್ದದ ಗ್ರೀನ್ ಫೀಲ್ಡ್ ಹೆದ್ದಾರಿ ಹಾಗೂ 2110.52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 71 ಕಿಲೋಮೀಟರ್ ಉದ್ದದ ಪ್ರವೇಶ ನಿಯಂತ್ರಿತ ಗ್ರೀನ್ ಫೀಲ್ಡ್ ಹೆದ್ದಾರಿ ಇರಲಿದೆ. ಈ ಯೋಜನೆಯಿಂದ ಒಳನಾಡು ಪ್ರದೇಶಗಳ ಅಭಿವೃದ್ಧಿಯಾಗಲಿದೆ. ಪ್ರಯಾಣದ ದೂರವನ್ನ 330 ಕಿಲೋಮೀಟರ್ಗಳಷ್ಟು ಹಾಗೂ ಸಮಯವನ್ನ 8 ಗಂಟೆಗಳಷ್ಟು ನೂತನ ಹೆದ್ದಾರಿ ಕಡಿಮೆ ಮಾಡಲಿದೆ. ಪ್ರಮುಖ ಪಟ್ಟಣಗಳು ಹಾಗೂ ದಟ್ಟಣೆಯಿಂದ ಕೂಡಿರುವ ಪ್ರದೇಶಗಳ ಮೂಲಕ ಹಾದು ಹೋಗುವುದರಿಂದ ಆಗುವ ವಿಳಂಬವನ್ನು ತಪ್ಪಿಸಲಿದೆ. ಗ್ರೀನ್ ಫೀಲ್ಡ್ ಹೆದ್ದಾರಿ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಕೃಷಿ ಹಾಗೂ ಕೈಗಾರಿಕೆ ಉತ್ಪನ್ನಕ್ಕೆ ಉತ್ತೇಜನ ದೊರೆಯಲಿದೆ ಅಂತ ಪ್ರಧಾನಿ ಹೇಳಿದ್ರು. ಸೂರತ್ ಚೆನ್ನೈ ಇಕಾನಮಿಕ್ ಕಾರಿಡಾರ್ ಕಾ ಜೋ ಹಿಸ್ಸಾ ಕರ್ನಾಟಕ ಮೇ ಪಡ್ತಾ ಹೈ ಉಸ್ ಪರ್ ಭಿ ಆಜ್ ಕಾಮ್ ಶುರು ಹುವಾ ಹೈ. ಇಸ್ಸೆ यादगीर, रायचूर और कलबुर्गी सहित इस पूरे क्षेत्र में ईज ऑफ लिविंग भी बढ़ेगी और यहां उद्यमों को, रोजगारों को भी बहुत बल मिलने वाला है. इदे वेले मातनाडिद सीएम बोम्मई, ಮುಂದಿನ 10 ವರ್ಷಗಳು ನೀರಾವರಿ ದಶಕವೆಂದು ಘೋಷಿಸಲಾಗುವುದು. ಈ ಮೂಲಕ 10 ವರ್ಷಗಳಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಒಟ್ಟು 4.5 ಲಕ್ಷ ಇರುವಂತಹ NLBC ಪ್ರಾಜೆಕ್ಟ್, ಅದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಪ್ರದೇಶ ನೀರೇ ಮುಡ್ತಾ ಇರಲಿಲ್ಲ, ಕೊನೆ ಭಾಗಕ್ಕೆ ನೀರು ಮುಡ್ತಾ ಇರಲಿಲ್ಲ. ಅದನ್ನ ಇವತ್ತು ಕೊನೆ ಭಾಗಕ್ಕೂ ಕೂಡ, ಅದು ಇಂಡಿ ಬ್ರಾಂಚ್ ಕೆನಾಲ್ ಇರಬಹುದು, ಜೇವರ್ಗಿ ಬ್ರಾಂಚ್ ಕೆನಾಲ್ ಇರಬಹುದು, ನೀರಾವರಿಯಲ್ಲಿ ಕ್ರಾಂತಿ ಆಗಿರುವಂತಹದ್ದು ನಾವೆಲ್ಲವೂ ನೋಡ್ತೇವೆ. ಈಗಾಗಲೇ ಕಾರ್ಜೋರು ಹೇಳಿದಂತೆ 10 ಲಕ್ಷ ಎಕರೆ ಏನು ನೀರಾವರಿ ಆಗಬೇಕು ಹೆಕ್ಟರ್ ಪ್ರದೇಶಕ್ಕೆ. ಮುಂದಿನ 1 ದಶಕ 10 ವರ್ಷ ಅದು ನೀರಾವರಿ ದಶಕ ಅಂತ ಹೇಳಿ ನಾವು ಘೋಷಣೆಯನ್ನು ಮಾಡಿ ಅತಿ ಹೆಚ್ಚು ಹಣವನ್ನು ನೀರಾವರಿಗೆ ಕೊಟ್ಟು 10 ವರ್ಷದಲ್ಲಿ ಎಲ್ಲ ಯೋಜನೆಗಳನ್ನು ಪೂರ್ತಿ ಮಾಡೋದಕ್ಕೆ ಸಂಕಲ್ಪವನ್ನು ನಾವು ತೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಒಟ್ಟಾರೆಯಾಗಿ ಈ ಆಧುನೀಕರಣ ಯೋಜನೆ ಮತ್ತು ಸ್ಕಾಡಾ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ರೈತರ ಜಮೀನುಗಳಿಗೆ ನೀರು ಸಿಗುವಂತಾಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಸ್ಥಳೀಯ ಶಾಸಕ ಸುರಪುರದ ರಾಜುಗೌಡ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಭಗವಂತ್ ಖೂಬಾ, ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕರಾದ ವೆಂಕಟರೆಡ್ಡಿ ಮುದ್ನಾಳ್, ಎಎಸ್ ಪಾಟೀಲ್ ನಡಹಳ್ಳಿ, ರಮೇಶ್ ಸಿಂದಗಿ, ಸೋಮನಗೌಡ ಹಿಪ್ಪರ್ಗಿ ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, TV5 ಯಾದಗಿರಿ.